ಇತ್ತೀಚೆಗಷ್ಟೇ ನನ್ನ ಮಗಳು ಮದುವೆ ಆಯಿತು. ಮದುವೆ ಹಿಂದಿನ ದಿನ ಮಂಟಪಕ್ಕೆ ಬೇಕಾಗಿರುವ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ವಿ. ಪ್ಯಾಕಿಂಗ್ ಎಲ್ಲ ಮುಗೀತು. ನನ್ನ ವೈಫ್ ಅರ್ಚನಾ, ಮಗಳು ನಿಹಾರಿಕಾ, ಮಗ ಅರ್ಜುನ್ ಎಲ್ರಿಗೂ ನಾನು ಹೇಳಿದ ಒಂದೇ ಮಾತು, ಎಲ್ಲವೂ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆಯುತ್ತೆ. ಒಂದು ವೇಳೆ ಸಣ್ಣ ಪುಟ್ಟ ತಪ್ಪುಗಳಾದರೆ ಅದನ್ನು ತಾಳ್ಮೆಯಿಂದ ತಗೊಳ್ಳಿ. ಯಾರಾದರೂ ಏನಾದರೂ ಕಮೆಂಟ್ ಮಾಡ್ಬೋದು, ಅದಕ್ಕೆ ನಿಮ್ಮ ಮೂಡನ್ನು ಹಾಳು ಮಾಡ್ಕೋಬೇಡಿ. ಮದುವೆ ಮುಗಿಯೋವರೆಗೂ ನಾನು ಒಳ್ಳೆಯ ಮೂಡಲ್ಲೇ ಇರ್ತೀನಿ ಅಂತ ನಿರ್ಧಾರ ಮಾಡಿಕೊಂಡು ಹೊರಡಿ ಅಂತ. ರಿಮೆಂಬರ್ ದಿಸ್, ಎಂಥದ್ದೇ ಸನ್ನಿವೇಶವಾಗಿರಲಿ, ನಮ್ಮ ಮೂಡ್ ಮತ್ತು ನಮ್ಮ ಮನಸ್ಸಿನ ಸ್ಥಿತಿ ನಾವು ನಿರ್ಧರಿಸಬೇಕು. ಅದು ಬಹಳ ಮುಖ್ಯ. ನಮ್ಮ ಪ್ರತಿ ಭಾವನೆಯನ್ನು ಹೊರಗಿನ ಪ್ರಪಂಚ ನಿರ್ಧರಿಸೋಕ್ಕೆ ಶುರು ಮಾಡಿಬಿಟ್ರೆ ಪ್ರತಿದಿನ ನರಕ ಆಗ್ಬಿಡುತ್ತೆ. ಅದೇ ನಮ್ಮ ಮೂಡ್ ನಮ್ಮದೇ ಹಿಡಿತದಲ್ಲಿದ್ದರೆ ಪ್ರತಿ ಕ್ಷಣ ಸಂತೋಷವಾಗಿರ್ಬೋದು. ಅದಕ್ಕೆ ಹೇಳಿದ್ದು ನಮ್ಮ ಮೂಡನ್ನು ನಮ್ಮ ಆಯ್ಕೆಯಾಗಿ ಇಟ್ಕೋಬೇಕು ಅಂತ. ಹೊರಗಿನ ಪ್ರಪಂಚದ ಟೀಕೆ ಟಿಪ್ಪಣಿ, ಫೇಸ್ಬುಕ್ ಲೈಕ್ಗಳು, ಇನ್ನೊಬ್ಬರ ಅನವಶ್ಯಕವಾದ ಅಭಿಪ್ರಾಯಗಳು ನಮ್ಮ ಮೂಡನ್ನು ಯಾವತ್ತೂ ನಿರ್ಧರಿಸಬಾರದು. ಮದುವೆ ಊಟವನ್ನು ಎಲ್ಲರೂ ಆಹಾ ಓಹೋ ಅಂತ ಹೊಗಳ್ತಿರ್ಬೇಕಾದ್ರೆ ಯಾರೋ ಒಬ್ಬರು ಅದು ಸರಿ ಇಲ್ಲ, ಇದಕ್ಕೆ ಸ್ವಲ್ಪ ಉಪ್ಪು ಬೇಕಾಗಿತ್ತು, ಅಯ್ಯೋ ಸ್ವಲ್ಪ ಸಕ್ಕರೆ ಕಡಿಮೆ ಆಯ್ತ್ರಿ ಅಂತ ಕೊರಗ್ಬೋದು. ಮದುವೆ ಅಂದಮೇಲೆ ಇದೆಲ್ಲ ಸಹಜ. ಆ ಒಂದು ಕಮೆಂಟ್ನಿಂದ ನಮ್ಮ ಮೂಡನ್ನು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನೆಗೆಟಿವ್ ಕಮೆಂಟ್ಸ್ನ ಬಿಟ್ಟಾಕಿ, ಎರಡನೇ ಬೆರಳಿಂದ ತಪ್ಪು ತೋರಿಸೋರನ್ನು ಬಿಟ್ಟಾಕಿ, ಹೆಬ್ಬಟ್ಟಿನಿಂದ ಥಮ್ಸಪ್ ತೋರಿಸ್ತಾರಲ್ಲ ಅವ್ರ ಬಗ್ಗೆ ಗಮನ ಕೊಡಿ. ಹಾಗಂತ ಕಂಪ್ಲೇಂಟ್ ಮಾಡೋರನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಹೇಳೋ ಕಂಪ್ಲೇಂಟಲ್ಲಿ ಸತ್ಯ ಇದ್ದರೆ, ಅದರಿಂದ ಸಮಸ್ಯೆ ಆಗುವಂತಿದ್ದರೆ ತಕ್ಷಣ ತಿದ್ಕೊಳ್ಳೋಣ. ಹಾಗಂತ ಮೂಡ್ ಹಾಳು ಮಾಡಿಕೊಂಡ್ರೆ ನಮ್ಮ ಇಡೀ ದಿನ ಹಾಳಾಗುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಇನ್ನೊಬ್ಬರ ಕಮೆಂಟ್ಗೆ ನಿಮ್ಮ 24 ಗಂಟೆಗಳನ್ನು ಬಲಿ ಕೊಡ್ತೀರಾ? ನೋ ವೇ. ಒಂದು ನೆನಪಲ್ಲಿಕ್ಕೊಳ್ಳಿ, ಮೂಡ್ ಚೆನ್ನಾಗಿದ್ದರೆ ಕೆಲಸ ಆರಾಮಾಗಿ ಮುಗಿಯುತ್ತೆ, ವೇಗವಾಗಿ ಮುಗಿಯುತ್ತೆ. ಅದೇ ಕೆಟ್ಟ ಮೂಡಲ್ಲಿ ನೀವು ಕೆಲಸ ಮಾಡಿದ್ರೆ ಅದರಲ್ಲಿ ತಪ್ಪುಗಳು ಹೆಚ್ಚಾಗುತ್ತೆ. ಯಾಕಂದರೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಹಾಗಂತ ಇಡೀ ದಿನ ಒಳ್ಳೆ ಮೂಡಲ್ಲಿ ಇರೋದು ಬಹಳ ಕಷ್ಟ, ನಂಗೆ ಗೊತ್ತು. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಖುಷಿಯಾಗಿ ಉತ್ಸಾಹದಿಂದ ಕಾರಿಂದ ಇಳಿದು ವೇವ್ ಮಾಡಿದಂಥ ಹೀರೋಯಿನ್ ಮಧ್ಯಾಹ್ನದ ಹೊತ್ತಿಗೆ ಮೇಕಪ್ ಮ್ಯಾನ್ ಮೇಲೆ ಸಿಕ್ಕಾಪಟ್ಟೆ ರೇಗಾಡಿ ರಂಪ ಮಾಡೋದನ್ನು ನಾನು ನೋಡಿದ್ದೀನಿ. ಸಂಜೆ ಯಾವುದೋ ಕಾರಣಕ್ಕೆ ಗುರ್ಗುರ್ರಂತ ಸೆಟ್ನ ಬಿಟ್ಟು ಹೋದಂಥ ಹೀರೋ ಅದೇ ರಾತ್ರಿ ಪಾರ್ಟಿಯಲ್ಲಿ ಖುಷಿಯಾಗಿ ಡ್ಯಾನ್ಸ್ ಮಾಡಿ ನಗ್ನಗ್ತಾ ಜೋಕ್ಸ್ ಮಾಡೋದನ್ನು ನಾನು ನೋಡಿದ್ದೀನಿ. ಹಾಗಾಗಿ 10 ನಿಮಿಷಗಳಿಗೊಮ್ಮೆ ನಮ್ಮೆಲ್ಲರ ಮೂಡು ಬದಲಾಗ್ತಿರುತ್ತೆ. ಆದರೆ ನನ್ನ ಮೂಡಿನ ಮಾಲೀಕ ನಾನು ಎಂಬ ಮಂತ್ರವನ್ನು ಮಾತ್ರ ಮರಿಲೇಬೇಡಿ. ಓಕೆ, ನಿಮ್ಮನ್ನು ಒಂದು ಒಳ್ಳೆ ಮೂಡ್ನಲ್ಲಿ ಇಡುವಂಥ ವ್ಯಕ್ತಿ, ವಿಷಯ, ವಾತಾವರಣವನ್ನು ಆಯ್ಕೆ ಮಾಡಿಕೊಡಿ. ಕೆಲವರು ಯಾವಾಗಲೂ ನಿಮ್ಮ ಕಾಲು ಇಳಿತಾನೆ ಇರ್ತಾರೆ, ಪ್ರತಿ ನಡೆಯಲ್ಲೂ ತಪ್ಪು ಕಂಡು ಹಿಡಿತಾನೆ ಇರ್ತಾರೆ, ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ಒಪ್ಪೋದಿಲ್ಲ, ಅಂಥವ್ರ ಜೊತೆ ಯಾಕಿರಬೇಕು? ಇನ್ನೂ ಕೆಲವರು ನಿಮ್ಮನ್ನು ತುಂಬ ಪ್ರೀತಿಸೋರು ಇರ್ತಾರೆ, ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಪ್ರೋತ್ಸಾಹ ಮಾಡ್ತಿರ್ತಾರೆ. ಅಂಥವ್ರ ಜೊತೆ ಇದ್ದರೆ ಮೂಡ್ ತನ್ನಿಂದ ತಾನೇ ಚೆನ್ನಾಗಿರುತ್ತೆ. ಅದು ಮನುಷ್ಯರೇ ಆಗಿರಬೇಕು ಅಂತಿಲ್ಲ, ಒಂದು ನಾಯಿ ಮರಿ ಜೊತೆ ಇದ್ದರೂ ನೀವು ಖುಷಿಯಾಗಿರ್ತೀರಿ. ಅಥವಾ ನೀವು ಇಷ್ಟಪಡುವಂಥ ಒಂದು ಕೆಲಸ ಸಿಕ್ಬಿಟ್ರೆ ನಿಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬಲ್ಲಂಥ ಪ್ರಾಜೆಕ್ಟ್ ನಿಮಗೆ ಸಿಕ್ಬಿಟ್ರೆ ಆಟೋಮ್ಯಾಟಿಕಾಗಿ ನೀವು ಒಳ್ಳೆ ಮೂಡಲ್ಲೇ ಇರ್ತೀರಿ. ಆ್ಯಕ್ಚುಲಿ ಒಂದೊಳ್ಳೆ ಮೂಡ್ಗೆ ಬೇಕಾಗಿರೋದು ನಿಮ್ಮ ಮೇಲೆ ಅಕ್ಕರೆ ಇರುವಂಥ, ನಿಮ್ಮನ್ನು ಪ್ರೀತಿಸುವಂತಹ ಒಂದು ಹೃದಯ ಅಷ್ಟೆ. ಒಂದು ಪಕ್ಷ ಆ ಹೃದಯ ಹೊರಗಿನ ಪ್ರಪಂಚದಲ್ಲಿ ನಿಮಗೆ ಸಿಗಲಿಲ್ಲ ಅಂದರೆ ನಿಮ್ಮ ಹೃದಯವನ್ನೇ ನಂಬಿ. ಯಾಕಂದರೆ ನೀವು ಸಾಧಾರಣ ಅಲ್ಲ ರೀ, ನಿಮ್ಮಲ್ಲಿ ಅಪಾರವಾದ ಶಕ್ತಿ ಇದೆ. ಆ ಶಕ್ತಿಯನ್ನು ಕೆಟ್ಟ ಮೂಡ್ನಿಂದ ಕುಗ್ಗಿಸ್ಬೇಡಿ. ಒಂದು ಒಳ್ಳೆ ಮೂಡ್ಗಿಂತ ಪ್ರಭಾವಿ ಇಂಧನ ಇನ್ನೊಂದಿಲ್ಲ. ಗೆಳೆ, ಸೊ ನಿಮ್ಮ ಮೂಡನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ, ಎಲ್ಲ ಸರಿ. ಕೆಟ್ಟ ಮೂಡ್ನಿಂದ ಒಳ್ಳೆ ಮೂಡ್ಗೆ ಶಿಫ್ಟ್ ಆಗೋದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಈ ವಿಷಯದಲ್ಲಿ ನನಗೆ ಗೊತ್ತಿರೋ ಕೆಲವು ವಿಷಯಗಳನ್ನ ಹೇಳ್ಬಿಡ್ತೀನಿ. ಪ್ರಮುಖವಾಗಿ ನಮ್ಮ ಆಸೆಗಳು ಮತ್ತು ನಿರೀಕ್ಷೆಗಳ ಮೇಲೆ ನಮ್ಮ ಮೂಡ್ ಅವಲಂಬಿಸಿರುತ್ತೆ. ನಾವೇನೋ ಆಸೆ ಪಟ್ಟಿರ್ತೀವಿ ಅಥವಾ ನಿರೀಕ್ಷೆ ಮಾಡಿರ್ತೀವಿ, ಅದು ಕೈಗೂಡದೇ ಇದ್ದಾಗ ಮೂಡ್ ಔಟ್ ಆಗ್ತೀವಿ ಅಲ್ವಾ. ಕೆಲವೊಮ್ಮೆ ಮನಸ್ಸಿಗೆ ಸಂಬಂಧನೇ ಇಲ್ಲದೆ ಆರೋಗ್ಯದ ಸಮಸ್ಯೆಗಳಿಂದ ಮೂಡ್ ಔಟ್ ಆಗುವ ಸಾಧ್ಯತೆಗಳಿದೆ. ನನ್ನ ಮೇಕಪ್ ಬಂದಿದ್ದ ಬಾಬು ಅಂತ ಒಂದು ಕಾಲದಲ್ಲಿ ಎಲ್ಲರ ಮೇಲೂ ರೇಗಾಡ್ತಿದ್ದ,
ಯಾಕೆ ಹೀಗೆ ಆಡ್ತಿದ್ದಾರೆ ಅಂತ ನೋಡಿದಾಗ ಅವನಿಗೆ ಶುಗರ್ ಸಮಸ್ಯೆ ಇರೋದು ಗೊತ್ತಾಯಿತು. ಅದು ಅವನ ಮೂಡನ್ನು ಅಪ್ಸೆಟ್ ಮಾಡ್ತಿತ್ತು. ಅದೇ ಥರ ಇನ್ನೊಬ್ಬರಿಗೆ ಬಿ ಟ್ವೆಲ್ ವಿಟಮಿನ್ ಡೆಫಿಷಿಯನ್ಸಿ ಇದ್ದುದರಿಂದ ಆಗಾಗ ಮೂಡ್ ಔಟ್ ಆಗ್ತಿದ್ರು. ಹಾಗಾಗಿ ಬರೀ ಮಾನಸಿಕವಷ್ಟೇ ಅಲ್ಲ, ದೈಹಿಕವಾಗಿಯೂ ಏನಾದರೂ ಸಮಸ್ಯೆ ಇದ್ದಾಗ ಮೂಡ್ ಔಟ್ ಆಗೋ ಸಾಧ್ಯತೆ ಇದೆ. ಸೊ ಹೆಲ್ತ್ ಇಶ್ಯೂಸ್ ಏನಾದರೂ ಇದೆಯಾ ಅಂತ ಚೆಕಪ್ ಮಾಡ್ಕೊಳ್ಳಿ. ಆ ಪ್ರಾಬ್ಲಮ್ ಇಲ್ಲ ಅಂದರೆ ಮೂಡ್ ಶಿಫ್ಟ್ ಮಾಡೋಕ್ಕೆ ಈ ಥರ ಏನಾದ್ರು ಟ್ರೈ ಮಾಡಿ. ಯಾವುದಾದರೂ ಒಂದು ಆ್ಯಕ್ಟಿವಿಟಿಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ನಿಮಗೆ ಇಷ್ಟವಾದ ಕ್ರೀಡೆ ಅಥವಾ ನಿಮಗೆ ಇಷ್ಟವಾದ ಅಡುಗೆ ಮಾಡಿರಿ, ಇಸ್ತ್ರಿ ಮಾಡಿ, ಶೂ ಪಾಲಿಶ್ ಮಾಡಿರಿ, ಯೋಗ ಮಾಡಿ, ಏನೋ ಒಂದು ಕಸರತ್ತು ಮಾಡಿ. ಬೇರೆ ಚಟುವಟಿಕೆಯಿಂದ ನಿಮ್ಮ ಮೂಡ್ ಶಿಫ್ಟ್ ಆಗುತ್ತೆ. ಹಲವರು ಆಧ್ಯಾತ್ಮ, ಧ್ಯಾನ, ಅದರಿಂದ ನನ್ನ ಮೂಡ್ ಸರಿಯಾಗಿದೆ ಅಂತ ಹೇಳಿದ್ದನ್ನು ನೋಡಿದ್ದೀನಿ. ಇದೆಲ್ಲದರ ಜೊತೆ ಒಂದು ಕ್ಷಣ ನಿಮ್ಮನ್ನು ಮರೆತು ಬಿಡ್ರಿ, ಇನ್ನೊಬ್ರು ಹೆಲ್ಪ್ ಮಾಡಿ, ಏನಾದರೂ ಸಹಾಯ ಮಾಡಿ, ಮೂಡ್ ಶಿಫ್ಟ್ ಆಗುತ್ತೆ. ಚೆನ್ನಾಗಿ ನಿದ್ದೆ ಮಾಡಿ ಅಥವಾ ಒಳ್ಳೆ ನಿದ್ದೆಯಿಂದ ಇನ್ನಷ್ಟು ರಿಫ್ರೆಶ್ ಆಗ್ತೀರಿ. ಯಾವುದಾದ್ರೂ ಒಂದು ದಾರಿ ಹುಡುಕಿ ಒಟ್ಟಿನಲ್ಲಿ ಒಳ್ಳೆ ಮೂಡ್ನಲ್ಲಿ ನೀವು ಇರಬೇಕು ಅಷ್ಟೆ. ಐ ರಿಪೀಟ್, ನಿಮ್ಮ ಮೂಡ್ ಸದಾ ನಿಮ್ಮ ಹಿಡಿತದಲ್ಲಿರಲಿ. ಕಷ್ಟ, ಬಹಳ ಕಷ್ಟ, ಆದರೆ ಅಸಾಧ್ಯ ಅಲ್ಲ.